ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಇಂದು ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗದ ಸಂಘದ ಅಧ್ಯಕ್ಷ ಹಬೀಬ್ ಸಿಳೆದಾರ್ ಅವರು ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗೆ ನನ್ನ ಗುರುಗಳನ್ನ ಸತೀಶ್ ಜಾರಕಿಹೊಳಿ ಅವರನ್ನ ಗೆಲ್ಲಿಸಿಕೊಡಿ ಎಂದು ಮನವಿಯನ್ನ ಮಾಡಿದ್ದಾರೆ. ಲೋಕಸಭಾ ಉಪಚುನಾವಣೆಯ ಕ್ಷೇತ್ರದ ಎಲ್ಲ ಮತದಾರರ ಪ್ರಭುಗಳಲ್ಲಿ ಎಲ್ಲ ರೈತ ಬಾಂಧವರಲ್ಲಿ ಯುವಕರಲ್ಲಿ ಎಲ್ಲ ನನ್ನ ಅಕ್ಕ ತಂಗಿಯರಲ್ಲಿ ತಾಯಂದಿರಲ್ಲಿ ನಿಮ್ಮ ಪ್ರೀತಿಯ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತ ಹಬೀಬ್ ಶಿಲೇದಾರ್ ನಾನು ಶ್ರೀ ಸತೀಶನ ಜಾರಕಿಹೊಳಿ ಅವರ ಆಪ್ತ ಶಿಷ್ಯನಾಗಿ ತಮ್ಮಲ್ಲಿ ಅತ್ಯಂತ ವಿನಂತಿ ಪೂರ್ವಕಕ್ಕೆ ಕೈ ಮುಗಿದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನಂತಂದ್ರೆ ಸತೀಶನ ಜಾರಕಿಹೊಳಿ ಅವರು ಪಕ್ಷಾತೀತ ನಾಯಕನಾಗಿ ಜಾತ್ಯತೀತ ನಾಯಕನಾಗಿ ಕಾಂಗ್ರೆಸ್ ಪಕ್ಷದ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ನಾಳೆ ದಿನಾಂಕ 17 4 2021 ರಂದು ಮುಂಜಾನೆ 7 ಗಂಟೆಯಿಂದ ಮತದಾನ ಪ್ರಾರಂಭವಾಗಲಿದೆ. ಸಂಜೆ 6 ಗಂಟೆಗೆ ಮುಕ್ತಾಯವಾಗಲಿದೆ. ಆದ ಕಾರಣ ಎಲ್ಲ ನನ್ನ ಮತದಾರರ ಪ್ರಭುಗಳಲ್ಲಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ಳೋದೇನ ಅಂತಂದ್ರೆ ಸತೀಶನ ಜಾರಕಿಹೊಳಿ ಅವರು ಒಬ್ಬ ಸರಳ ಸಜ್ಜನ ರಾಜಕಾರಣಿಯಾಗಿದ್ದು ಅದೇ ರೀತಿಯಾಗಿ ಬುದ್ಧನ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಾಡಿಗೆ ಪರಿಚಯ ಮಾಡಿ ಎಲ್ಲ ಜನಾಂಗವನ್ನ ಜಾಗೃತ ಮಾಡುವಂತ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸತೀಶ್ ಅವಾರ್ಡ್ಸ್ ಮುಖಾಂತರವಾಗಿ ಸಾವಿರಾರು ಕ್ರೀಡಾಪಟುಗಳನ್ನು ಗುರುತಿಸಿ ರಾಷ್ಟ್ರಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವಂತ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲ ಕೂಡ ನೋಡಿದ್ರಿ, ಬಾಡಿ ಬಿಲ್ಡಿಂಗ್ ಆಯಿತು, ಸಂಸ್ಕೃತ ಕಾರ್ಯಕ್ರಮವಾಯಿತು, ದಲಿತೋತ್ಸವವಾಯಿತು, ಅಣ್ಣ ಬಸವಣ್ಣವರ ತತ್ವ ಸಿದ್ಧಾಂತವನ್ನ ನಾಡಿಗೆ ಪರಿಚಯ ಮಾಡಿಸಿಕೊಟ್ಟು ಬಸವಣ್ಣವರ ಕಾರ್ಯಕ್ರಮ ಎಲ್ಲೂ ಕೂಡ ಅಲ್ಲಿ ಸತೀಶನ ಜಾರಕಿಹೊಳಿ ಅವರು ಹೋಗಿ ಜನರಿಗೆ ಅದನ್ನ ಜಾಗೃತ ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾಡಿನ ಎಲ್ಲ ಮಠಾಧೀಶರ ಒಂದು ಸಾನ್ನಿಧ್ಯವನ್ನ ಕರೆಸಿ ಅವರ ಸಾನ್ನಿಧ್ಯದಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಬಂದಿದ್ದಾರೆ. ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿ ಪರ್ವಗಳನ್ನ ಮಾಡಿದ್ದಾರೆ. ಕಳೆದ 2 ಬಾರಿ ವಿಧಾನಸಭಾ ಸದಸ್ಯರಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ತಮ್ಮ ಅಭಿಮಾನಿ ಪಡೆಗಳನ್ನು ಕಟ್ಟಿಕೊಂಡಿದ್ದಾರೆ. ಅವರು ಯಾವ ಧರ್ಮಕ್ಕೂ ಕೂಡ ಸೀಮಿತವಾಗದೆ ಅವರು ಅಭಿವೃದ್ಧಿ ಕಡೆಗೆ ಲಕ್ಷ್ಯ ಕೊಟ್ಟು ಒಂದು ವೈಚಾರಿಕ ಸಿದ್ಧಾಂತದ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಂಥವರನ್ನ ನಾವು ಈ ಬೆಳಗಾವಿ ಭಾಗದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ನಾವು ದಿಲ್ಲಿ ಪಾರ್ಲಿಮೆಂಟ್ಗೆ ಕಳಿಸಿದ್ರೆ ಈ ಬೆಳಗಾವಿ ಮತಕ್ಷೇತ್ರದ ಇಲ್ಲಿರುವಂತ ಎಲ್ಲ ಸಮಸ್ಯೆಗಳ ಧ್ವನಿಯಾಗಿ ಅವರು ಧ್ವನಿ ಎತ್ತುವಂತ ಕೆಲಸ ಕೂಡ ಮಾಡ್ತಾರೆ. ಅದಕ್ಕಾಗಿ ಒಳ್ಳೆಯ ಸೂಕ್ತ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸ್ಪರ್ಧೆಗೆ ನಿಲ್ಲಿಸಿದ್ದಾರೆ. ಅದಕ್ಕಾಗಿ ತಾವು ಬರುವಂತ 17ನೇ ತಾರೀಕು ಅದನ್ನ ಹಸ್ತದ ಗುರುತಿಗೆ 2ನೇ ನಂಬರ್ ಹಸ್ತದ ಗುರುತಿಗೆ ತಾವು ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ಅವರನ್ನ ದಿಲ್ಲಿ ಪಾರ್ಲಿಮೆಂಟ್ಗೆ ಕಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕೈ ಮುಗಿದು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಾವು ಕೂಡ ಸತೀಶನ ಜಾರಕಿಹೊಳಿ ಅವರ ಬೈಲೋಂಗಲ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಳೆದ 24 ದಿವಸದಿಂದ ನಾವು ಇಲ್ಲೇ ಎಲ್ಲ ಹಳ್ಳಿಗಳಿಗೆ ಹೋಗಿ ನಾವು ಭೇಟಿ ಕೊಟ್ಟಿದ್ದೀವಿ. ಎಲ್ಲ ರೈತ ಬಾಂಧವರು ಕೂಡ ಭೇಟಿ ಕೊಟ್ಟಿದ್ದೀವಿ. ರೈತ ಬಾಂಧವರು ಹೇಳ್ತಾ ಇದ್ದಾರೆ, ರೈತರ ಕಾಯ್ದೆ ವಿರುದ್ಧವಾಗಿ ಕಾಯ್ದೆಗಳನ್ನ ತಂದಿದ್ದಾರೆ ಯಾರೋ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ರೈತ ವಿರೋಧಿ ಧೋರಣೆಗಳನ್ನ ಅನುಸರಿಸ್ತಾ ಇದೆ. ಈಗ ಸಾಕಷ್ಟು ಡಿಎಪಿ ಗೊಬ್ಬರ 1200 ರೂಪಾಯಿ ಇದ್ದದನ್ನ ಈಗ 1900 ರೂಪಾಯಿಗಳಿಗೆ ಏರಿಸಿದೆ. ಅದೇ ರೀತಿ ವೀರ್ಯ ಗೊಬ್ಬರ ಕೂಡ 700 ರೂಪಾಯಿಗೆ ಏರ್ತಾ ಇದೆ. ಪೆಟ್ರೋಲ್ ಬೆಲೆ 100 ರೂಪಾಯಿ ಆಗಿದೆ, ಡೀಸೆಲ್ ಬೆಲೆ 90 ರೂಪಾಯಿ ಆಗಿದೆ. ಅದ ತದನಂತರ ಗ್ಯಾಸ್ ಬೆಲೆ 380 ಇದ್ದದನ್ನ ಈಗ 900 ರೂಪಾಯಿ ಆಗಿದೆ. ಇವತ್ತೆಲ್ಲ ಬಡವರು ಬಳಸುವಂತ ಗಾಂಧಿನಿ 70 ರೂಪಾಯಿ ಇದ್ದಿದ್ದನ್ನ 160 ರೂಪಾಯಿ, ಬೇಳೆ ಕಾಳು ಹೀಗೆ ಅನೇಕ ಪದಾರ್ಥಗಳು ಇವತ್ತು ಗಗನಕ್ಕೆ ಏರಿದೆ. ಇವತ್ತು ಜನಸಾಮಾನ್ಯರು ಬಡವರು ರೈತರು ಬದುಕುವುದು ತುಂಬಾ ಕಷ್ಟವಾಗಿದೆ. ಅದಕ್ಕಾಗಿ ಈ ಬೆಲೆ ಹಸಿರು ಟವಲ್ ಅನ್ನ ಹಾಕೊಂಡು ರೈತರನ್ನ ಉದ್ಧಾರ ಮಾಡ್ತೀವಿ, ಬಡವ ರೈತರನ್ನ ಉದ್ಧಾರ ಮಾಡಿ ರೈತರ ಬೆಲೆಗಳಿಗೆ ದ್ವಿಗುಣ ಲಾಭ ಕೊಡ್ತೀವಿ ಅಂತ ಹೇಳಿ ಈ ಮೋದಿ ಸರ್ಕಾರ ಹೇಳಿತ್ತು, ಅದೆಲ್ಲ ಇವತ್ತು ಸುಳ್ಳು ಆಗಿದೆ ಅಂತೇಳಿ ಪ್ರತಿಯೊಂದು ಗ್ರಾಮೀಣ ಕ್ಷೇತ್ರದ ರೈತರು ಇವತ್ತು
ಆ ಧೋರಣೆ ವಿರುದ್ಧ ರೋಚೆ ಗೆದ್ದಿದ್ದಾರೆ ಇವತ್ತು ರೈತ ಸಂಘಟನೆಗಳು ಕೂಡ ಇವತ್ತು ಪ್ರತಿ ಗ್ರಾಮಕ್ಕೆ ಎಲ್ಲ ರೈತರಿಗೆ ಕಟ್ಟಿ ಕೊಟ್ಟು ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಗೆ ಮತ ಚಲಾಯಿಸಿ ಅಂತ ಹೇಳಿ ಕೂಡ ಅವರು ಕೂಡ ಇವತ್ತು ಅನೇ ಹೋರಾಟ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ತಾವು ಗಮನಿಸಿದರೆ ಈ ಬಿಜೆಪಿ ಅನ್ನ ತೊಗಲು ತೊಲಗಿಸಬೇಕು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಜನಸಾಮಾನ್ಯರಿಗೆ ಗೌರವ ಸಿಗಬೇಕು ಇದಾದ ಮೇಲೆ ಬಡವರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಮನ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಇವತ್ತು 7 ಕೆಜಿ ಪ್ರತಿಯೊಬ್ಬರಿಗೆ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದರು ಇವತ್ತು 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಬರುವಂತ ದಿನಗಳಲ್ಲಿ 3 ಕೆಜಿ ಅಕ್ಕಿ ಕೊಡುವಂತ ಯೋಜನೆ ಕರ್ನಾಟಕ ರಾಜ್ಯದ ಬಿಜೆಪಿ ಸರ್ಕಾರ ಅಂಕೊಂಡಿದೆ ಇದನ್ನೆಲ್ಲ ಗಮನಿಸಿದರೆ ಬಡವರಿಗೆ 15 ಲಕ್ಷ ರೂಪಾಯಿಗಳನ್ನು ತಮ್ಮ ಅಕೌಂಟ್ಗೆ ಹಾಕ್ತೀನಿ ಇವತ್ತು ಕಪ್ಪು ಹಣವನ್ನು ತಂದು ಸ್ವಿಸ್ ಬ್ಯಾಂಕ್ನಲ್ಲಿ ಕಪ್ಪು ಹಣ ತಂದು ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿ ವಾಗ್ದಾನವನ್ನು ಸನ್ಮಾನಿಸಿ ಮೋದಿಜಿಯವರು ಮಾಡಿದರು ಅದು ಕೂಡ ಸುಳ್ಳು ಆಗಿದೆ ಹಾಗೂ ನದಿಗಳನ್ನು ಜೋಡಣೆ ಮಾಡ್ತೀವಿ ಅಂದ್ರು ಅದೂ ಆಗಿದೆ ಮಹದಾಯಿ ಯೋಜನೆ ಕೂಡ ಇವತ್ತು ಯಾವುದೇ ಆದಂತ ಜಾರಿಗೆ ಬಂದಿಲ್ಲ ಇದನ್ನೆಲ್ಲ ಗಮನಿಸಿದ್ರು ಕೂಡ ಯೋಜನೆ ಇವರು ಭರವಸೆ ಕೂಡ ಹೇಳ್ತಾರೆ ಭರವಸೆ ಹೇಳಿ ಜಾತಿ ಧರ್ಮದ ಹೆಸರ ಮೇಲೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಸತೀಶನ ಜಾರಕಿಹೊಳಿ ಪಟ್ಟ ಮಾತಿನಂತೆ ನಡೆದುಕೊಳ್ಳುವಂತ ಪ್ರಾಮಾಣಿಕ ವ್ಯಕ್ತಿ ಅಂತ ವ್ಯಕ್ತಿಗೆ ತಾವು ಅದು ವ್ಯಕ್ತಿಯಲ್ಲ ಅದೊಂದು ದೊಡ್ಡ ಶಕ್ತಿಯಾಗಿದೆ ಬೆಳಗಾವಿ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ತಂದೇ ಆದಂತ ಅಭಿಮಾನಿ ಪಡೆಗಳನ್ನು ಕಟ್ಕೊಂಡಿದ್ದಾರೆ ಅಂತವರನ್ನ ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಬೇಕು ಈ ನಾಡಿನ ಅಭಿವೃದ್ಧಿ ಆಗಬೇಕು ಅದಕ್ಕಾಗಿ ತಮ್ಮ ಪವಿತ್ರವಾದ ಮತವನ್ನು ಹಸ್ತದ ಗುರುತಿಗೆ 2 ನಂಬರ್ ಹಸ್ತದ ಗುರುತನ್ನು ತಮ್ಮ ಪವಿತ್ರ ಮತವನ್ನು ಹಾಕಿ ಅವರು ಆಯ್ಕೆ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ ಬ್ಯೂರೋ ರಿಪೋರ್ಟ್ ಬಸವರಾಜು ಭಾರತ್ ವೈಭವ್ ನ್ಯೂಸ್ ಬೆಳಗಾವಿ